ಎಷ್ಟು ಸರಿ ಆಕಾಶ ಕೈ ಸಿಕ್ತು ನಂಗೆ ಅಂದ್ಕೊಂಡಿದ್ದೆ. ಆವಾಗ ಖುಷಿಯಾಯಿತು, ತುಂಬ ಖುಷಿಯಾಯಿತು. ನನಗೆ ಆ ಸುಸ್ತು ಆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ಜೋಶಲ್ಲಿದ್ದೆ. ಭಕ್ತಾಂಬರೀಷ್ ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ, ಎಲ್ಲ ಆಲ್ರೆಡಿ ಆ ಕೆಲಸ ನಡೀತಾ ಇದೆ. ರಘುನಂದನ್ ಏನು ಪ್ರೋಗ್ರಾಮ್ ಕೊಡ್ತಾರೋ ಡೈರೆಕ್ಟರ್ ಮಾಡಬೇಕು. ಈವನ್ ಶಬ್ದವಧಿನಲ್ಲೂ ಕೂಡ ಜಗಳ ಆಗಿದೆ ಡೈರೆಕ್ಟರ್ಗೂ ರಘುನಂದನ್ವರ್ಗು. ರಘುನಂದನ್ ಯಾರು ಅಂತಂದರೆ, ರಘುನಂದನ್ನು ನಮ್ಮ ರಜನಿಕಾಂತ್ ಸರು ತುಂಬ ಇಬ್ಬರು ಒಂದೇ ಕ್ಲಾಸ್ಮೇಟ್. ಆ ವಿಷಯ ಬಂದು ನನಗೆ ಪ್ರಕಾಶ್ ರಾಜ್ ಮೇಹೋರು ಬೆಂತಟ್ಟು ಹೇಳಿದ್ರು, ಏನಪ್ಪ ನೀನು ಅಣ್ಣವ್ರ ಮನಸ್ಸಲ್ಲಿ ಹಂಗೆ ಕೂತ್ಬಿಟ್ಟಿದ್ಯಾ ನೀನು, ನಿನ್ನ ಕೆಲಸ ಅವ್ರಿಗೆ ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ. ಸೊ ಆವಾಗ ಬಸ್ಸಲ್ಲಿ ಅದೆಲ್ಲ ಶೇವಿಂಗ್ ಎಲ್ಲ ಮಾಡಿ ರೋಸ್ ವಾಟರ್ ಎಲ್ಲ ಹಾಕಿ ಅವ್ರಿಗೆ ಒಂಥರ ಪರಿಮಳ ಭರಿತವಾದಂಥ ಒಂದು ಸ್ಮೆಲ್ಲು, ಏನಾಯ್ದು ಏನ ಅಂತ ಕೇಳಿದಾಗ ಅಪ್ಪಾಜಿ ಇದು ರೋಸ್ ವಾಟ್ರು ಅಂತ. ನಾನು ನೀಟಾಗಿ ಕಾಟನ್ ಅದು ರೋಲ್ ಬರುತ್ತೆ, ಅದು ಬಡ್ ಒಂಥರ ಕಾಟನ್ ಬಾಲ್ ಥರ ಬರುತ್ತೆ, ಅದ್ರಲ್ಲಿ ನೀಟಾಗಿ ಎಲ್ಲ ಫೇಸೆಲ್ಲ ಒಂಥರ ಅವ್ರಿಗೆ ಚೂರು ಲೈಟಾಗಿ ಮಸಾಜ್ ಥರ ಮಾಡ್ತಾಯಿದ್ದೆ. ಇದೇ ಒಂದು ಅಮೃತಾಸ್ತ್ರದಿಂದ ಒಂದು ಸಿನಿಮಾ ಮಾಡಿಬಿಡೋಣ ಕಂದ ಅಂದರು. ನಾನು ಅವಾಗಿನ್ನೂ ನನಗಿನ್ನೂ ಗೊತ್ತಿರಲಿಲ್ಲ ಯಾವ ಸಿನಿಮಾ ಇನ್ನೂ ಅಂತೇಳಿ. ಭಕ್ತಾಂಬರೀಷ ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ, ಎಲ್ಲ ಆಲ್ರೆಡಿ ಆ ಕೆಲಸ ನಡೀತಾ ಇದೆ, ಅದನ್ನು ಪಿಕ್ಚರ್ ಜಮಾಯಿಸ್ಬಿಡೋಣ ಇಬ್ಬರು, ಆ ಬಣ್ಣದ ಕೆಲಸ ನಿಮ್ಮ ಕೈಚೌಕದಲ್ಲಿ ನಡೀಲಿ ಅಂತ ಅಂದ್ಬಿಟ್ಟು. ನನಗಂತೂ ಎಷ್ಟು ಸರಿ ಆಕಾಶ ಕೈ ಸಿಕ್ತು ನಂಗೆ ಅಂದ್ಕೊಂಡಿದ್ದೆ. ಆವಾಗ ಖುಷಿಯಾಯಿತು, ತುಂಬ ಖುಷಿಯಾಯಿತು. ನನಗೆ ಆ ಸುಸ್ತು ಆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ಜೋಶಲ್ಲಿದ್ದೆ. ಇನ್ನೇನು ಶುರು ಆಗ್ಬಿಡುತ್ತೆ, ಸಾಂಗ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ರಘುನಂದನ್ ಅಂತ ಅವ್ರ ಕಂಪ್ನೀಲಿ ಒಬ್ಬ ಅಸೋಸಿಯೇಟ್ ವಿಜಯ್ ಅಂತ ಫಿಕ್ಸ್ ಆಗಿತ್ತು, ಕವಿರತ್ನ ಕಳೆದಾಸ ಮಾಡಿದ್ರಲ್ಲ ವಿಜಯ್ ಅಂತ ಫಿಕ್ಸ್ ಆಗಿತ್ತು. ವಿಜಯ್ ಅಂತ ನಮ್ಮ ವಿಜಯ್ ಸರ್ ಅನ್ನಬೇಕು ನಾವು, ಅಷ್ಟು ದೊಡ್ಡ ಮಹಾನುಭಾವರು. ನಮ್ಮ ಯಾವುದೇ ಸಿನಿಮಾ ಕಂಪ್ನೀಲಿ ನಡೀಲಿ, ನಾನೀಗ ರಾಕ್ಲೈನ್ ಪ್ರೊಡಕ್ಷನ್ನಲ್ಲಿ ಹೆಂಗೆ ಸೋಮಣ್ಣ ಹೆಂಗೋ, ನಮ್ಮ ಪೂರ್ಣಿಮಾದಲ್ಲಿ ವಜ್ರೇಶ್ವರಿಲಿ ಯಾವುದೇ ಬ್ಯಾನರ್ ಆದರೂ ನಿರುಪಮ ಆರ್ಟ್ ಕಂಬೈನ್ಸಲ್ಲಿ ಯಾವುದೇ ಸಿನಿಮಾಗಳಾದರೂ ಕೂಡ ಇಲ್ಲೊಬ್ಬರು ಅಸೋಸಿಯೇಟು ಫಿಕ್ಸ್ ರಘುನಂದನ್ ಅಂದ್ಬಿಟ್ಟು. ಈ ರಘುನಂದನ್ ಅವರು ಕಂಪ್ನಿ ಅಸೋಸಿಯೇಟು. ರಘುನಂದನ್ ಏನು ಪ್ರೋಗ್ರಾಮ್ ಕೊಡ್ತಾರೋ ಡೈರೆಕ್ಟರ್ ಮಾಡಬೇಕು. ಈವನ್ ಶಬ್ದವಧಿನಲ್ಲೂ ಕೂಡ ಜಗಳ ಆಗಿದೆ ಡೈರೆಕ್ಟರ್ಗೂ ರಘುನಂದನ್ ಅವ್ರಿಗೂ. ನಾನೇನು ಪ್ರೋಗ್ರಾಮ್ ಕೊಡ್ತೀನಿ ನೀವು ಅದು ಮಾಡಿ, ನಾಳೆ ಡೈರೆಕ್ಟರ್ ಇರ್ಬೋದು ನೀವು, ಅಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಅಷ್ಟು ಕಮ್ಯಾಂಡಿಂಗ್ ಪರ್ಸನ್ನು ಈ ರಘುನಂದನ್. ಈ ರಘುನಂದನ್ ಯಾರು ಅಂತಂದರೆ, ರಘುನಂದನ್ನು ನಮ್ಮ ರಜನಿಕಾಂತ್ ಸರು ತುಂಬ ಇಬ್ಬರು ಒಂದೇ ಕ್ಲಾಸ್ಮೇಟ್ಸ್. ಕ್ಲಾಸ್ಮೇಟ್ಸ್ ಅಂದರೆ ಅವರು ಚೆನ್ನೈಲಿ ಇವರು ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದಂಥ ದಿನಗಳಲ್ಲಿ ಇವರಿಬ್ಬರು ಒಂದೇ ಸ್ನೇಹಿತರಂತೆ. ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಅಶೋಕ್ ಸರು, ಅಂದರೆ ಒಕ್ಕೂಟ ಅಧ್ಯಕ್ಷರು ಅನ್ನೋದಕ್ಕಿಂತ ಅವರು ಕಲಾವಿದರು, ಸಿನಿಮಾ ನಿರ್ಮಾಪಕರು ಕೂಡ. ನಮ್ಮೂರ ಹುಡುಗ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಆಮೇಲೆ ಇನ್ನೊಬ್ಬರು ರವೀಂದ್ರನಾಥ್ ಅಂತ ಅವ್ರ ಸ್ನೇಹಿತರು. ನಾನು ಕೇಳಿ ಅವ್ರ ಬಾಯಿಗಳಲ್ಲಿ ಕೇಳಿ ನಾನು ಇದು ಮಾಡಿದಂಥದ್ದು, ಕೇಳಿರೋದು ಏನೇ ಇದ್ರೂ ರಘುನಂದನ್ ಇವತ್ತಿಗೂ ಕೂಡ ರಜನಿಕಾಂತ್ ಸರ್ಗೆ ಅವರ ಒರಿಜಿನಲ್ ನೇಮ್ ಏನಿದೆ ಶಿವಾಜಿ ಅಂತ ಇದೆಲ್ಲ ಹಂಗೆ ಕರೆಯೋದು ಅವರು. ಏನೋ ಶಿವಾಜಿ ಅಂತ ಹಂಗೆ ಮಾತಾಡ್ಸೋದಯ್ಯಪ್ಪ, ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ ಕಣ್ಣಲ್ಲ ಅವ್ರನ್ನ ಮಾತಾಡೋದನ್ನ. ಆಮೇಲೆ ಇಲ್ಲಿ ಮೇನ್ ಪ್ಯಾಲೇಸ್ ಇದೆಯಲ್ಲ ಮೈಸೂರು, ಸಾರಿ ಬೆಂಗಳೂರು ಪ್ಯಾಲೇಸು ಗುಟ್ಟಳ್ಳಿ ಹತ್ರ, ಅದೇ ಸದಾಶಿವನಗರ ಹತ್ರ ಇದೆಯಲ್ಲ, ಆ ಮೇನ್ ಗೇಟ್ ಹತ್ರನೇ ಒಂದು ಅಪಾರ್ಟ್ಮೆಂಟ್ ಅವ್ರದ್ದು, ರಜನಿಕಾಂತ್ ಸರ್ದು. ಅಲ್ಲಿ ಒಂದ್ಸರಿ ನಾನು ರಘುನಂದನ್ ಸರ್ ಜೊತೆ ಹೋಗಿದ್ದೆ ಒಂದ್ಸರಿ, ಮನೆಯಿಂದ ಅಮ್ಮವರು ಊಟ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು, ನಾನು ರಘು ಸರ್ ಹೋಗಿದ್ದೆ ಅವಾಗ. ರಘು ಸರ್ ಅವರ ಮನೆ ಕಾರಲ್ಲೇ, ಆ ಒಂದು ಟಾಟಾ ಎಸ್ಟೇಟ್ ಅಂತ ಇತ್ತು. ಸೊ ಅದು ಎಲ್ಲ ಕಡೆ 144 ನಂಬರು, ಅಲ್ಲಿ ಅಪ್ಪು ಸರ್ ಹೆಸರು ತೊಗೊಂಡವೆಲ್ಲ 144. ಹಾಂ, 144 ಬ್ಲೂ ಒಂಥರ ನೇವಿ ಬ್ಲೂ ಕಲರು ಟಾಟಾ ಎಸ್ಟೇಟ್ ಕಾರಲ್ಲಿ ನಾನು ರಘುನಂದನ್ ಅವರು ರಘುನಂದನ್ ಸರ್ ಜೊತೆ ಹೋಗಿ ಅಲ್ಲಿ ಕೊಟ್ಟು ನೋಡಿದ್ರೆ ಇವರ ರಜನಿಕಾಂತ್ ಸರ ಇವರು ಏನಿಲ್ಲ, ಸಿಂಪಲ್ ಒಂದು ಪಂಚೆ ಒಂದು ಶರ್ಟು ಒಂದು ಮಫ್ಲರು, ಇಲ್ಲಾಂದರೆ ಈ ಸೈಡ್ ಇಷ್ಟು ಚಿಕ್ಕದೆಲ್ಲ ಬಿಟ್ಕೊಂಡು ಅಂಥ ಅದ್ಭುತವಾದ ನಟರು ನೋಡಿದ್ದೀವಿ ಅವ್ರ ಜೊತೆಲ್ಲ. ಈಗ ಅಣ್ಣವರು ಹೇಳಿದ್ದಕ್ಕೆ ನನಗೆ ಖುಷಿಪಟ್ಟು ಇದನ್ನ ಹಂಗಾಗಿ ನೆಕ್ಸ್ಟ್ ಪಿಕ್ಚರಲ್ಲಿ ಭಕ್ತಾಂಬರೀಷ ಯಾಕೆ ರಜನಿಕಾಂತ್ ಸರ್ ಬಂತು, ಈ ರಘುನಂದನ್ ಸರ್ ಬಂತು ಅಂದರೆ ಆಲ್ರೆಡಿ ಲೊಕೇಶನ್ ನೋಡೋಕೆ ಹೋಗಿದ್ರು ರಘುನಂದನ್ ಸರ್ ಯಾರ ಇನ್ಫ್ಲೂಯೆನ್ಸಲ್ಲಿ ರಜನಿಕಾಂತ್ ಸರ್ ಅವರ ಅಲ್ಲಿಂದ ಏನೋ ಕಾಂಟ್ಯಾಕ್ಟು ಲೊಕೇಶನ್ನು ಕೇದಾರನಾಥ ಬದ್ರಿನಾಥಲ್ಲಿ ಅವ್ರು ಲೊಕೇಶನ್ ನೋಡೋಕೆ ಹೋಗಿ ಲೊಕೇಶನ್ ಎಲ್ಲ ನೋಡೋಕೆ ಹೋಗಿದ್ದರು. ಆ ಟೈಮಲ್ಲಿ ಬ್ಯಾಡ್ ಟೈಮ್, ಅದು ಒಂದು ಕಿಡ್ನ್ಯಾಪ್ ಆಗಿ ಅವರು ಸಿನಿಮಾನು ನಿಂತೋಯಿತು ಆ ಸಮಯದಲ್ಲಿ. ಅವ್ರು ಅದೇ ಮಾಡಬೇಕಿತ್ತಲ್ಲ, ಅದು ಸಿನಿಮಾ ಅದು ಆಗಿತ್ತು ಅದನ್ನು ಯಾವಾಗ,
ಆ ಟೈಮಲ್ಲಿ ಅವಾಗ ಪ್ಲ್ಯಾನ್ ಮಾಡಿದ್ದು ಅದು, ಅವಾಗ ಪ್ಲ್ಯಾನ್ ಮಾಡಿದ್ದು ಶಬ್ದವೇದಿ ಆದ್ಮೇಲೆ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಲೇಟರ್ ಆಗಿ ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು, ಮಾಡೋಣ ಅಂತ ಹೇಳ್ಕೊಳಿದ್ರು, ಅದು ಹಂಗೆ ನಿಂತೋಯ್ತು. ಸಾಂಗ್ ರೆಕಾರ್ಡಿಂಗ್ ಆಗಿತ್ತು, ಸಾಂಗ್ ರೆಕಾರ್ಡಿಂಗ್ ಆಗಿತ್ತು, ಆಗ್ತಾ ಇತ್ತು. ಗೊತ್ತಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ. ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು. ಅದೊಂದು ಸಿನಿಮಾ, ಅದೊಂದು ಸಿನಿಮಾ ಜಮಾಯಿಸ್ಬಿಡೋಣ ಆಯ್ತು. ಯಾಕಂದ್ರೆ ಬಂದ ಮೇಲೆ ಕಡೆಯಿಂದೆಲ್ಲ ಬಂದಾಯ್ತು, ಸಿನಿಮಾ ಮಾಡಬೇಕು ಅನ್ನೋ ಥರ ಇತ್ತು ಕಾರಣಾಂತರಗಳಿಂದ. ಅದೇ ಸಿನಿಮಾ ಟೈಮಲ್ಲಿ ಹೇಳಿದ್ರು ಅದನ್ನು, ನನಗೆ ಹೇಳಿದ್ರು ಇನ್ನೊಂದು ಸಿನಿಮಾ ಮಾಡಿಬಿಡೋಣ, ಅದು ಮತ್ತೆ ಟೇಕ್ ಓವರ್ ಆಗುತ್ತೆ ಅದು ಸ್ಕ್ರಿಪ್ಟ್ ಅಂತ. ಅವ್ರ ಸಾಂಗ್ ಇಲ್ಲ, ನನಗೇನು ಕತೆ ಇಲ್ಲ. ನನಗಿಂತ ಇನ್ನೊಬ್ಬರು ನಮ್ಮ ನಿರ್ದೇಶಕರ ಒಂದು ತಂಡದಲ್ಲಿ ಪ್ರಕಾಶ್ ರಾಜ್ ಮೇಹು ಅಂತ, ಅವರು ಮತ್ತೊಂದು ಸರಿ ಅಣ್ಣ ಹೇಳಿದ್ರಂತೆ ಮನೇಲಿ ಊಟ ಮಾಡುವಾಗ, ನನಗೆ ಈ ಬಣ್ಣದ ವಿಚಾರವಾಗಿ ಪ್ರಸಾದನ ವಿಚಾರವಾಗಿ ನನಗೆ ಆ ನಮ್ಮ ಅಪ್ಪು ಜೊತೆ ಮಾಡ್ತಾರಲ್ಲ ಹುಡುಗ ಅಣ್ಣ ದಿನೇಶ್ ಅಂತ, ಈಗ ಪ್ರಕಾಶ್ ರಾಜ್ ಮೇಹು ಅವರು ದಿನೇಶ್ ಅಂತ ಅಣ್ಣ, ಅವ್ರಿಗೆ ಅವರು ನನಗೆ ಕೊಟ್ಬಿಡಿ, ನಾವು ನಿಭಾಯಿಸ್ಕೊಳ್ತೀವಿ ನಮ್ಮದು ಏನಿದ್ರು ವೇಷಭೂಷಣಗಳ ಬಗ್ಗೆ ನಮಗೆ ಯಾರು ಇಂಟರ್ಫೇರ್ ಆಗೋಂಗಿಲ್ಲ, ನಾವು ನೋಡ್ಕೊಳ್ತೀವಿ ಅಂತ. ಅಂದರೆ ನಿಮ್ಮ ಹತ್ರ ನನ್ನ ಹೇಳಿದ್ರು, ಅಲ್ಲೂ ಮತ್ತೊಂದು ಸರಿ ಆ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ಹೇಳಿದ್ದಾರೆ, ಆಯಿತು ಬಿಡಿ ಅಂತ ಅಮ್ಮವರು ಕೂಡ ಹೇಳಾಯಿತು. ಆ ವಿಷಯ ಬಂದು ನನಗೆ ಪ್ರಕಾಶ್ ರಾಜ್ ಮೇಹು ಅವರು ಬೆಂತಟ್ಟು ಹೇಳಿದ್ರು, ಏನಪ್ಪ ನೀನು ಅಣ್ಣವ್ರ ಮನಸ್ಸಲ್ಲಿ ಹಂಗೆ ಕೂತ್ಬಿಟ್ಟಿದ್ಯಾ ನೀನು, ನಿನ್ನ ಕೆಲಸ ಅವ್ರಿಗೆ ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ, ಏನು ಅಣ್ಣ ನಮ್ಮದು ಸಂತೋಷದ ವಿಚಾರ ಅಲ್ಲದೆ ಏನಣ್ಣ ಇದು ಅದೃಷ್ಟನೋ ಸಂತೋಷದ ವಿಚಾರ ಎಲ್ಲ ಕೆಲವರು ಮೀಡಿಯಾದ್ರೆಲ್ಲ ಕೇಳೋಕೆ ಸ್ಟಾರ್ಟ್ ಮಾಡಿದರು. ಓ ಏನಪ್ಪ ಅಣ್ಣವ್ರ ಜೊತೆ ನೀನು ಅಣ್ಣವ್ರಿಗೆ ಈ ಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ಯಾ ಅಂತ. ನಾನು ಯಾವಾಗ ಶುರುವಾಗುತ್ತಪ್ಪ ಅಂತ ಕಾಯ್ತಾ ಇದ್ದೆ, ಅದೊಂದು ಶುರು ಆಗಲೇ ಇಲ್ಲ. ಇನ್ನೊಂದು ಅದೇ ರೀತಿ ಅಜಯ್ ಆದಮೇಲೆ ಬಿಂದಾಸ್ ಅಂತ ಒಂದು ಪಿಚ್ಚರ್ ಮಾಡ್ತಿದ್ವಿ ಅಪ್ಪು ಸರ್ದು. ಹೈದ್ರಾಬಾದಲ್ಲಿ ನಾವು ಗೋಲ್ಕೊಂಡ ಫೋರ್ಟ್ ಅಂತ ಒಂದು ಅಲ್ಲಿ ಲೊಕೇಶನ್, ಒಂದು ಫೈಟ್ ಸಿಚುವೇಶನ್ ಸೀಕ್ವೆನ್ಸ್ ಬಿಂದಾಸಲ್ಲಿ, ಅಲ್ಲಿ ಇವರಿದ್ದಂಥ ಹೋಟ್ಲು ಹೋಟ್ಲಿಗೂ ನಾವು ಲೊಕೇಶನ್ಗೂ ಕರೆಕ್ಟಾಗಿ 1 hour 10 minutes ಆ ಥರ ಒಂದು ಡಿಸ್ಟೆನ್ಸು. ನನಗೆ ಒಂದಿನ ಬಾಸ್ ಔಟ್ ಆಫ್ ಸಿಟಿಲಿ ಇದ್ದಾರೆ, ಐ ಮೀನ್ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಇದ್ದಾರೆ, ಸ್ವಲ್ಪ ಮೈಂಡ್ ಫ್ರೀ ಆಗಿದೆ ಮೈಂಡ್ ಸೆಟ್ಟು ಅಂತೇಳಿ ಬಸ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಅದು ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಸ್ಕ್ರಿಪ್ಟ್ ಮಾಡಿ, ನಾನು ಒಂದು ಕತೆ ಮಾಡಿದ್ದೀನಿ, ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಒಳ್ಳೆಯದಾದರೆ ಇಲ್ಲೇ ಆಗಲಿ, ನಿಮ್ಗೆ ಹೇಳ್ತೀನಿ ಅದನ್ನು ನೀವು ನನಗೇನು ಅಂತ ಹೇಳ್ತೀನಿ, ನನಗೆ ಗೊತ್ತು ನೀವು ಓಪನ್ ಆಗಿ ಹೇಳ್ತೀರಾ ಇದು ಸರಿ ಇದೆ ಇದು ಸರಿ ಇಲ್ಲ ಅಥವಾ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು, ಆಯಿತು ಹೇಳು ಬಾ ಅಂತೇಳಿ ಕಾರಲ್ಲಿ ಕೂತ್ಕೊಂಡೋಗಿ ಹೇಳು ಅಂತ ಅಂದರು. ನೋಡು ನನ್ನಂಥವನು ಕತೆ ಹೇಳ್ತೀನಿ ಅಂದರೂ ಹ್ಞೂ ಅಂತಾರೆ. ಪ್ರೊಫೆಷ್ನಲ್ಲಾಗಿ ಎಷ್ಟೋ ಡೈರೆಕ್ಟ್ರುಗಳು 10 ಸರಿ 10 ಥರ ಕತೆ ಹೇಳಿದ್ರು ಕೂಡ ಅವ್ರು ಕೇಳಿದ್ದಾರೆ, ಬೇಜಾರನೇ ಮಾಡ್ಕೊತಿಲ್ಲ. ಈ ಒಂದು ವಿಚಾರ ನಾನು ಕತೆ ಹೇಳುವಾಗ ನಾನು ಕತೆ ಹೇಳಿದೆ, ಲೊಕೇಶನ್ ಹೋಗೋಕ್ಕೆ ಮುಂಚೆ ಕಾರ್ ಕೂತ್ಕೊಂಡು ಸ್ಟಾರ್ಟ್ ಮಾಡು ಅಂದರು, ನಾನು ಮುಂದೆ ಕೂತಿದ್ದೆ ಅವ್ರ ಹಿಂದೆ ಕೂತಿದ್ರು, ನಾನು ಕತೆ ಹೇಳ್ಕೋ ಅಂತ ಹೋದೆ. ಕರೆಕ್ಟ್ ಇಂಟರ್ವೆಲ್ ಪಾಯಿಂಟ್ ಬರೋ ಅಷ್ಟೊತ್ತಿಗೆ ಲೊಕೇಶನ್ ಬಂತು. ಲೊಕೇಶನ್ ಬಂದ ತಕ್ಷಣ ನಮ್ಮ ಪಡೆ ನಾವು ಕೆಲಸ ಮಾಡಿದ್ವಿ. ಸೊ ಅವ್ರ ನಾನು ಶೂಟಿಂಗ್ ಇನ್ನು ಹೇಳ್ಬಿಡ್ತೀನಿ ಆಮೇಲೆ ಆ ಕಡೆಯಿಂದ ಬರ್ತಾ. ನಾನೇನು ಮಾಡಿದೆ, ಸ್ಟಾಪ್ ನಮ್ಗೆ ಸ್ಟಾಪ್ಗೆ ಒಂದು ಗಾಡಿ ಕೊಟ್ಟಿದ್ದಲ್ಲ, ನಾನು ಸ್ಟಾಪ್ ಗಾಡಿಗೆ ಹೋದೆ. ಏನೋ ನಾವು ಸ್ಟಾಪ್ ಗಾಡಿಗೆ ಹೋದೆ, ಅವ್ರೇನಾದ್ರು ಬೇರೆ ಕಡೆ ಹೋಗೋದು ಪ್ರೋಗ್ರಾಮ್ ಇದೆ ಯಾರು, ಅವರೆಲ್ಲ ತುಂಬ ಫ್ರೆಂಡ್ಸ್ ಎಲ್ಲ ಹೈದ್ರಾಬಾದ್ಗೆ ಹೋದರೆ ಅಲ್ಲೂ ಅರ್ಜುನ್ ಫ್ರೆಂಡು, ಜೂನಿಯರ್ ಎನ್ ಟಿ ಆರ್ ಫ್ರೆಂಡು, ಆಮೇಲೆ ಚಿರಂಜೀವಿ ಫ್ಯಾಮಿಲಿ, ಬಾಲಯ್ಯ ಅವ್ರ ಫ್ಯಾಮಿಲಿ ಎಲ್ಲರಿಗೂ ರಾಜ್ಕುಮಾರ್ ಕೊಡಕು ಅಂತಂದರೆ, ರಾಜ್ಕುಮಾರ್ ಮಗ ಅಂದರೆ ಅವರು ಒಂಥರ, ಅವರು ಇಲ್ಲಿ ಬಂದರೂ ಅಷ್ಟೇ ಸಂತೋಷವಾಗಿ ಮನೆಗೆ ಬಂದ ಥರ, ಇವ್ರು ಅಲ್ಲೋದ್ರೂ ಕೂಡ ಆ ಒಂದು ಬಾಂಧವ್ಯ ನಾನು ನೋಡೋಂಥ ದಿನಗಳಲ್ಲಿ ಅದು ಇವಾಗಲೂ ಇದೆ. ಯಾರೇ ಬಂದ್ರೂ ಅಣ್ಣವ್ರ ಮನೆಗೆ ಇಲ್ಲಿ ಬಂದು ಒಂದು ಮಾತಾಡ್ಸ್ಕೊಂಡು ಹೋಗೋದು, ಇವ್ರು ಅಲ್ಲೋದ್ರು ಕೂಡ ಎಲ್ಲರ ಮನೆಗೂ. ನಾನೇನು ಅಂದ್ಕೊಂಡೆ, ಸಾಯಂಕಾಲ ಅಲ್ವಾ ಪ್ಯಾಕ್ ಬಂದ್ಮೇಲೆ ಅಲ್ಲೆಲ್ಲ ಹೋಗೋ ಪ್ರೋಗ್ರಾಮ್ ಇರುತ್ತೆ ಅಂದ್ಕೊಂಡು ನಾನು ನಮ್ಮ ಸ್ಟಾಪ್ ಗಾಡಿ ಕೊಡಿದ್ರೆ ಅದಕ್ಕೆ ಹೋದೆ. ಕರೆಯೋಣ ಅಂತ ಕರೆದ್ರಂತೆ ನಮ್ಮ ಶ್ರೀಕಾಂತ, ಮತ್ತೆ ನಮ್ಮ ಕುಳ ಶ್ರೀಕಾಂತ ಅಂತಿದ್ದಾನೆ, ಶ್ರೀಕಾಂತ ಇಲ್ಲೇ ಕರಿ ಬಣ್ಣ ಅಪ್ಪು ಸರ್ ಅಪ್ಪಣ ಕರೀತಾರೆ ಅಂತ. ಸರಿ ಹೋದ್ವಿ, ಅಪ್ಪು ಸರ್ ಮುಂದೆ ಕೂತ್ಕೊಂಡು ನನಗೆ ಹಿಂದೆ ಕೂರಿಸ್ಕೊಂಡ್ರು ಹೇಳು ಅಂದ್ಬಿಟ್ಟು. ಟು ಬಿ ಫ್ರಾಂಕ್ ಆಗಿ ನಾನು ಸ್ಟಾರ್ಟ್ ಆಗಿ ಅವಾಗ ಇಂಟರ್ವಲ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿಕೊಂಡೆ. ಹೋಗಿ ಸ್ಟಾರ್ಟ್ ಮಾಡಿ 2-3 ಫೋನ್ ಬಂತು, ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ರು ಮೊಬೈಲ್ನ ಹೇಳು ಅಂತೇಳಿ. ಕರೆಕ್ಟಾಗಿ ಹೋಟ್ಲಿಗೆ ಬಂತು ನಮ್ಮದು ಸ್ಕ್ರಿಪ್ಟ್ ಎಂಡಿಂಗ್, ಹೆಂಗೆ ಹೇಳಿದೆ ನರೇಷನ್ ಹೇಳಿ ಮುಗಿಸ್ದೆ. ಸ್ಕ್ರೀನ್ ಓಪನಿಂಗಿಂದ ಸ್ಕ್ರೀನ್ ಎಂಡಿಂಗ್ವರೆಗೂ ನರೇಷನ್ ಕೊಟ್ಕೊಂಡ್ಬಂದು, ಒಂದು ಒಳ್ಳೆ ಕತೆ ಹೇಳಿದ್ದೀನಿ ಅನ್ನೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಅಲ್ಲ. ನಾನು ವಾಟ್ ಈಸ್ ಸ್ಕ್ರಿಪ್ಟ್ ರಾಗಣ, ಇಟ್ ವಾಸ್ ವೆರಿ ನೈಸ್, ಮೇಡಮ್ಗೆ ಹೇಳಿದ್ರು ಖುಷಿಪಟ್ಟರು. ಮಿಕ್ಸ್ ಇರೋದು ಲವ್ ಕಮ್ ಫ್ಯಾಮಿಲಿ ಡ್ರಾಮಾ, ಲವ್ ಕಂಟೆಂಟು, ಅಲೋನ್ ಒಂಥರ ಫಸ್ಟ್ ಹಾಫ್ ಎಲ್ಲ ಸೈಕೋ ಥರ ಆಗ್ತಿತ್ತು. ಒಂದು ಗ್ಲಾಸ್ ವೈನ್ ಕುಡಿದ್ರೆ ಒಂಥರ ವರ್ಕೌಟ್ ಬಾಡಿಯಲ್ಲ, ನಾವು ಒಂದು 2 glass ವೈನ್ ಕುಡ್ಕೊಂಡು ಮಾತಾಡಿಕೊಂಡು ಅವ್ರ ಜೊತೆ ಪಾರ್ಟಿ ಮಾಡಿದ್ದೀವಲ್ಲ ಅಂತ ಖುಷಿಗೆ ಬರ್ತಿದ್ದೆ. ಆ 60x40 2 ಸೆಟಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಮಾಡಿಸ್ಬಿಟ್ಟು 4x4 ಕಟ್ಬಿಟ್ಟು ನಮ್ಮ ಕಾರ್ಮಿಕರಿಗೆ ಅದು ಕೊಡ್ತೀವಿ.